ಸೊ ಟೈಪ್ಸ್ ಆಫ್ ಥರ್ಮಲ್ ಸ್ಟೋರೇಜ್ ಸಿಸ್ಟಮ್ ಅಂತ ಒಂದು ಕಾನ್ಸೆಪ್ಟ್ ಉಂಟು. ಸೊ ಥರ್ಮಲ್ ಎನರ್ಜಿ ಸಹ ಒಂದು ಸ್ಟೋರೇಜ್ ಟೈಪ್ ಅಲ್ಲ. ಸೊ ಈಗ ನಿಮ್ಗೆ ನೆನಪುಂಟ, ನಾನು ಎನರ್ಜಿ ಸ್ಟೋರೇಜ್ ಟೈಪ್ಸಲ್ಲಿ ಥರ್ಮಲ್ ಸ್ಟೋರೇಜ್ ಸಹ ಒಂದು ಟೈಪ್. ಬಟ್ ಥರ್ಮಲ್ ಸ್ಟೋರೇಜಲ್ಲೇ ತುಂಬ ಟೈಪ್ಸ್ ಉಂಟು. ನಿಮ್ಗೆ ಈಗ ಹೀಗೆ ಕ್ವೆಶನ್ ಬಂದರೆ ಏನು ಮಾಡ್ತೀರಿ, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಥರ್ಮಲ್ ಸ್ಟೋರೇಜ್ ಅಂತ. ಸೊ ಅದಕ್ಕೆ ಒಂದು ಸಪ್ರೇಟ್ ಇದೇ ಉಂಟು. ಸೊ ನೋಡಿ, ಇಷ್ಟು ಉಂಟು: ಕೋಲ್ಡ್ ಸ್ಟೋರೇಜ್, ಫ್ಯಾಬ್ರಿಕ್ ಆ್ಯಂಡ್ ಸ್ಲ್ಯಾಬ್ ಸ್ಟೋರೇಜ್, ಸೋಲಾರ್ ಸ್ಟೋರೇಜ್, ಪ್ಯಾಕಡ್ ರಾಕ್ ಬೆಡ್, ಲೋ ಟೆಂಪ್ರೇಚರ್ ಸಿ ಒ ಟು ಸ್ಟೋರೇಜ್, ಥರ್ಮೋಕೆಮಿಕಲ್ ಎನರ್ಜಿ ಸ್ಟೋರೇಜ್, ಸೆನ್ಸಿಬಲ್ ಹಿಟ್, ಲೇಟೆಂಟ್ ಹಿಟ್, ಇಷ್ಟು ಕಾನ್ಸೆಪ್ಟ್ ಉಂಟು. ಸೊ ನಾನೀಗ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಒಂದು ಸೈಡ್ ಪಾಯಿಂಟ್ ಮಾಡಿದ್ದೇನೆ. ಸಿ ಎಫ್, ಎಸ್ ಪಿ ಎಲ್ಲ, ಟಿ ಎಸ್ ಎಲ್ ಇದೇ ಆರ್ಡ್ರಲ್ಲಿ ಉಂಟಲ್ಲ, ಇದೇ ಆರ್ಡ್ರಲ್ಲೇ ನೆನಪಿಡುವ, ಮೇಲೆ ಕೆಳಗೆ ಮಾಡೋದು ಬೇಡ. ಸೊ ನಾನು ಎಂತ ಮಾಡಿದ್ದೇನೆ, ಸಿ ಎಫ್ ಕೆಫೆ. ಕೆಫೆಯಲ್ಲಿ ಎಸ್ ಪಿ ಎಲ್ ಅಂದರೆ, ಈಗ ನಮ್ಮ ಸ್ಕೂಲಲ್ಲಿ ಎಸ್ ಪಿ ಎಲ್ ಅಂದರೆ ಸ್ಕೂಲ್ ಪೀಪಲ್ ಲೀಡರ್, ಅಂದರೆ ಒಂದು ಹೈ ಪೊಸಿಷನ್ ಪರ್ಸನ್, ಅಂದರೆ ಪೊಲಿಟಿಕ್ಸಲ್ಲಿ ನಮ್ಮ ಸ್ಕೂಲಲ್ಲಿ ಪೊಲಿಟಿಕ್ಸ್ ಇದೆ ಆ ಟೈಮಲ್ಲಿ, ಅಂದರೆ ಸ್ಟೂಡೆಂಟ್ ಕೌನ್ಸಿಲ್ ಇರ್ತದಲ್ಲ, ಅದರಲ್ಲಿ ಎಸ್ ಪಿ ಎಲ್ ಒಂದು ಮೇಯ್ನ್ ರೋಲ್, ಮತ್ತು ಎ ಎಸ್ ಪಿ ಎಲ್ ಅದೆಲ್ಲ ಅಸಿಸ್ಟೆಂಟ್ ಸ್ಕೂಲ್ ಪ್ಯುಪ್ಯುಲೇಟರ್ ಹಾಗೆಲ್ಲ ತುಂಬ ಉಂಟು. ಸೊ ಸಿ ಎಫ್, ಸೊ ನಾನು ನಿಮಗೆ ಫಸ್ಟ್ ನನ್ನ ಸ್ಕೂಲಿದ ಕತೆ ಹೇಳ್ತೇನೆ, ಇದು ಅರ್ಥ ಆಗುವ ಮುಂಚೆ. ನನ್ನ ಸ್ಕೂಲಲ್ಲಿ ತರುಣ್ ಅಂತ, ತರುಣ್ ಶಣೆ ಅಂತ ನನ್ನೊಬ್ಬ ಫ್ರೆಂಡ್ ಇದ್ದಾನೆ. ಸೊ ಈ ಸೈಡ್ ಪಾಯಿಂಟ್ ನೆನಪಿಡುವ ನೆಪದಲ್ಲಿ ಅವನಿಗೆ ನೆನಪು ಮಾಡಿದಾಗೆ ಆಯಿತು. ಸೊ ಅವ ನನ್ನ ಸ್ಕೂಲ್ ಟೈಮಲ್ಲಿ ಫ್ರೆಂಡ್, ಈಗ ಅವ ನನ್ನ ಹತ್ರ ಟಚ್ಚಲ್ಲಿಲ್ಲ, ಅವ ಇಂಜಿನಿಯರಿಂಗ್ ಮಾಡ್ತಿಲ್ಲ, ಅವ ಬೇರೆ ಏನ ಬಿ ಸಿ ಎ ಏನೋ ಮಾಡ್ದ, ಅದು ನಂಗೆ ಸರಿ. ಸೊ ಈಗ ಟಚ್ಚಲ್ಲಿಲ್ಲ ಅವ, ಬಟ್ ತರುಣ್ ಶಣೆ ಅಂತ ಒಬ್ಬ ಇದ್ದ, ನಂತರ ಈಗ ಸಹ ಇದ್ದಾನೆ ನಮ್ಮ ಮನೆ ಹತ್ರನೇ, ಬಟ್ ನಾವು ಸಿಗಲ್ಲ ಅಷ್ಟು, ಅದು ಬಿಡಿ. ಸೊ ಸಿ ಎಫ್, ಎಸ್ ಪಿ ಎಲ್ ಅಂದರೆ ಸ್ಕೂಲ್ ಪೀಪಲ್ ಲೀಡರ್. ಸೊ ನಮ್ಮ ಸ್ಕೂಲಲ್ಲಿ ಲಕ್ಷ ಅಂತ ಅವಳ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ಲು. ಸೊ ನಾನೀಗ ಏನು ಕಾನ್ಸೆಪ್ಟ್ ಮಾಡ್ತೇನೆಂದರೆ, ಕೆಫೆಯಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಮತ್ತು ತರುಣ್ ಶಣೆ ಲಡ್ರ ಹೇತೆ, ಅಂದರೆ ಅವ್ರದ್ದಿಬ್ಬರ ಜಗಳ ಆಗಿತ್ತು ಒಮ್ಮೆ, ನಾನು ಆ ಇನ್ಸಿಡೆಂಟ್ ನೆನಪು ಮಾಡಿಕೊಂಡೆ. ಸೊ ಕೆಫೆಯಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ತರುಣ್ ಶಣೆ ಲಡ್ರ ಹೇತೆ. ಸೊ ಕೆಫೆ ಅಂದರೆ ಸಿ ಎಫ್, ಎಸ್ ಪಿ ಎಲ್ ಅದು ಹಾಗೆಯೇ ಎಸ್ ಪಿ ಎಲ್, ನಂತರ ಟಿ ಎಸ್ ತರುಣ್ ಶಣೆ ನನ್ನ ಫ್ರೆಂಡ್, ಮತ್ತು ಎಲ್ ಲಡ್ರ ಹೇತೆ ಅಂದರೆ ಜಗಳ ಮಾಡ್ತಿದ್ರು, ಹಿಂದಿ ವರ್ಡ್ ಇದು. ಸೊ ಸಿ ಎಫ್, ಎಸ್ ಪಿ ಎಲ್, ಟಿ ಎಸ್ ಎಲ್, ಇದು ನಿಮಗೆ ಈಗ ಶಾರ್ಟ್ ಫಾರ್ಮ್ ನೆನಪಿಟ್ಕೊಂಡ್ರೆ ಇದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಗೊತ್ತಿರಬೇಕು. ಕೋಲ್ಡ್ ಸ್ಟೋರೇಜ, ಫ್ಯಾಬ್ರಿಕ್ ಆ್ಯಂಡ್ ಸ್ಲ್ಯಾಬ್ ಎನರ್ಜಿ ಸ್ಟೋರೇಜ್, ಸೋಲಾರ್ ಸ್ಟೋರೇಜ್, ಪ್ಯಾಕಡ್ ರಾಕ್ ಬೆಡ್, ಲೋ ಟೆಂಪ್ರೇಚರ್ ಸಿ ಒ ಟು ಸ್ಟೋರೇಜ್, ಥರ್ಮೋಕೆಮಿಕಲ್ ಎನರ್ಜಿ ಸ್ಟೋರೇಜ್, ಸೆನ್ಸಿಬಲ್ ಹೀಟ್, ಲೇಟೆಂಟ್ ಹೀಟ್. ಇದನ್ನು ರಿಪೀಟ್ ಮಾಡಿ, ಒಂದು ಎರಡು ಸತಿ ಮೂರು ಸತಿ ರಿಪೀಟ್ ಮಾಡಿ, ಆಗ ನಿಮಗೆ ಕರೆಕ್ಟ್ ವರ್ಡ್ ಬರ್ತದೆ ಬಾಯಲ್ಲಿ. ಸೊ ಈಗ ನಾನು ಕೋಲ್ಡ್ ಸ್ಟೋರೇಜ್ ಉಂಟಲ್ಲ, ಕೋಲ್ಡ್ ಸ್ಟೋರೇಜ್ ಅಂದರೆ ಈಗ ನಿಮ್ಮ ಮನೇಲಿ ಫ್ರಿಜ್ ಎಲ್ಲ ಇರ್ತದೆ, ಸೊ ಫ್ರಿಜ್ ರಿಫ್ರಿಜರೇಷನ್ ಪ್ಲ್ಯಾಂಟ್. ಕೋಲ್ಡ್ ಸ್ಟೋರೇಜ್ ಅಂದರೆ ಕರೆಂಟಿಂದ ರೆಫ್ರಿಜರೇಷನ್ ಇದು ಎಲ್ಲ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಕೋಲ್ಡನ್ನು ಸ್ಟೋರ್ ಮಾಡುವ ಥರ. ನಂತರ ಫ್ಯಾಬ್ರಿಕ್ ಆ್ಯಂಡ್ ಸ್ಲ್ಯಾಬ್ ಸ್ಟೋರೇಜ್, ಫ್ಯಾಬ್ರಿಕ್ ಆ್ಯಂಡ್ ಸ್ಲ್ಯಾಬ್ ಸ್ಟೋರೇಜ್ ಅಂದರೆ ಏನಾದರೂ ಒಂದು ಮೆಟೀರಿಯಲ್ ಉಂಟಲ್ಲ, ಮೆಟೀರಿಯಲಲ್ಲಿ ಎನರ್ಜಿ ಸ್ಟೋರ್ ಮಾಡೋದು, ಅಂದರೆ ಬಿಲ್ಡಿಂಗ್ ಮೆಟೀರಿಯಲ್ ಅಬ್ಸಾರ್ಬ್ ಹೀಟ್, ಗೊತ್ತಾಯ್ತಲ್ಲ, ಮೆಟೀರಿಯಲ್ ಹೀಟನ್ನು ಅಬ್ಸಾರ್ಬ್ ಮಾಡಿ ಅದು ಸ್ಟೋರ್ ಮಾಡೋದಕ್ಕೆ ಫ್ಯಾಬ್ರಿಕ್ ಆ್ಯಂಡ್ ಸ್ಲ್ಯಾಬ್ ಎನರ್ಜಿ ಸ್ಟೋರೇಜ್. ಸೋಲಾರ್ ಸ್ಟೋರೇಜ್ ಅಂದರೆ ಸೋಲಾರ್ ಕಲೆಕ್ಟರ್, ಈಗ ಸೋಲಾರ್ ಪ್ಯಾನಲ್ ಎಲ್ಲ ಉಂಟಲ್ಲ, ಸೋಲಾರ್ ಸೆಲ್ಸ್ ಉಂಟು ಅದರಲ್ಲಿ, ಅದು ಸೋಲಾರ್ ಇದು ಸನ್ನಿ ಕಿರಣಗಳನ್ನು ಡೈರೆಕ್ಟ್ ಅಬ್ಸಾರ್ಬ್ ಮಾಡಿ ಸ್ಟೋರ್ ಮಾಡ್ತದೆ. ನಂತರ ಪ್ಯಾಕಡ್ ರಾಕ್ ಬೆಡ್, ಅಂದರೆ ಈಗ ರಾಕ್ ಬೆಡ್ ಎಲ್ಲ ಉಂಟಲ್ಲ, ಏನು ಹೇಳೋದು ಎಕ್ಸಾಕ್ಟ್, ನನಗಿದು ಎಕ್ಸಾಕ್ಟ್ ಗೊತ್ತಿಲ್ಲ, ಆ್ಯಕ್ಚುಲಿ ಗೊತ್ತಿತ್ತು, ಈಗ ನೆನಪು ಬರ್ತಿಲ್ಲ. ಪ್ಯಾಕಡ್ ರಾಕ್ ಬೆಡ್ ಯುಟಿಲೈಸಸ್ ಥರ್ಮಲ್ ಎನರ್ಜಿ, ಓಕೆ ಅದು ಬಿಡಿ. ಸಿ ಒ ಟು ಇಸ್ ಯೂಸ್ ಟು ಕೂಲ್, ಓಕೆ. ನೆಕ್ಸ್ಟ್ ಒನ್ ಲೋ ಟೆಂಪ್ರೇಚರ್ ಸಿ ಒ ಟು ಸ್ಟೋರೇಜ್, ಈಗ ಕಾರ್ಬನ್ ಡೈಆಕ್ಸೈಡನ್ನು ಮಿಷಿನಲ್ಲಿ ಯೂಸ್ ಮಾಡಿಕೊಂಡು ಎನರ್ಜಿಯನ್ನು ಕೂಲ್ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಸಿ ಒ ಟು ಇಸ್ ಯೂಸ್ಡ್ ಇನ್ ಲೋ ಟೆಂಪ್ರೇಚರ್ ಸಿ ಒ ಟು ಸ್ಟೋರೇಜ್. ನೆಕ್ಸ್ಟ್ ಯಾವ್ದು ಬರ್ತದೆ, ಥರ್ಮಲ್ ಕೆಮಿಕಲ್ ಎನರ್ಜಿ ಸ್ಟೋರೇಜ್, ಆಲ್ಕೋಹಾಲ್ ಮತ್ತು ಕೀಟೋನನ್ನು ಯೂಸ್ ಮಾಡಿಕೊಂಡು ಎನರ್ಜಿಯನ್ನು ಸ್ಟೋರ್ ಮಾಡೋದು. ಸೆನ್ಸಿಬಲ್ ಹೀಟ್ ಮತ್ತು ಲೇಟೆಂಟ್ ಹೀಟ್ ನಾನು ಆಗನೇ ಹೇಳ್ದೆ ಅಲ್ಲ, ಸೆನ್ಸಿಬಲ್ ಹೀಟ್ ಅಂದರೆ ಟೆಂಪ್ರೇಚರ್ ಇದು ಅಂದರೆ ಮೇಲೆ ಕೆಳಗೆ ಟೆಂಪ್ರೇಚರ್ ಚಿಕ್ಕ ಚೇಂಜಸ್ಸಿಂದ ಸೆನ್ಸಿಬಲ್ ಹೀಟ್ ಆ ಫಾರ್ಮೆಟಲ್ಲಿ ಸ್ಟೋರ್ ಮಾಡೋದು. ಲೇಟೆಂಟ್ ಹೀಟ್ ಅಂದರೆ ಒಂದು ಸ್ಟೈಲಲ್ಲಿ ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಎನರ್ಜಿ ಕನ್ವರ್ಟ್ ಮಾಡಿ ಆ ರೀತಿ ಎಲ್ಲ ಸ್ಟೋರ್ ಮಾಡೋದನ್ನು ಲೇಟೆಂಟ್ ಹೀಟ್ ಅಂತ ಹೇಳೋದು. ಸೊ ಇದು ಟೈಪ್ಸ್ ಆಫ್ ಥರ್ಮಲ್ ಸ್ಟೋರೇಜ.